ಇವತ್ತು ಬೆಂಗಳೂರು ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಒಂದು ರಸ್ತೆಯ ಕಾಮಗಾರಿಗಳು ನಡೆಯತಕ್ಕಂತ ಪರಿಸ್ಥಿತಿಯಲ್ಲಿ ಚನ್ನಪಟ್ಟಣದ ನಗರದಿಂದ ಬರತಕ್ಕಂತ ಒಂದು ರಸ್ತೆ ತಿಟ್ಮಾರನಹಳ್ಳಿ ಮತ್ತು ನಮ್ಮ ಪಟ್ಲೋ ವಿಲೇಜ್ ಗಳ ಮುಖಾಂತರ ಬೇವೂರು ಮುಖಾಂತರ ಕುಣಿಗಲ್ ಹೋಗತಕ್ಕಂತ ರಸ್ತೆ ಇದು ಇದು ಪ್ರಮುಖವಾದಂತ ರಸ್ತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಯಾವ ಒಂದು ಟೋಲ್ ಆಗಬೇಕು ಅಂತಕಂತದ್ದು ಇಲ್ಲಿ ಜನರ ಒಂದು ಬೇಡಿಕೆ ಏನಿದೆ ಆಮೇಲೆ ಚನ್ನಪಟ್ಟಣಕ್ಕೆ ಇಲ್ಲಿ ಒಂದು ಎಕ್ಸಿಟ್ ಬೇಕು ಅಂತಕಂತದ್ದು ಇವರ ಒಂದು ಬೇಡಿಕೆ ಇರತಕ್ಕಂತದ್ದು ಏನಿದೆ ಇದು ನನ್ನ ಗಮನಕ್ಕೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಹೈವೇ ಇಂಜಿನಿಯರ್ ಏನು ಕೆಲಸ ಅವರು ನೋಡ್ಕೊತಾ ಇದ್ದಾರೆ ಅವರು ಬಂದಿದ್ದಾರೆ ಜನಗಳ ಸಮಸ್ಯೆಗಳ ಬಗ್ಗೆ ಅದು ಮತ್ತೊಮ್ಮೆ ರೀಡಿಸೈನ್ ಮಾಡಲಿಕ್ಕೆ ಏನು ಮಾಡಬಹುದು ಅಂತಕಂತದ್ದನ್ನ ಪರಿಶೀಲಿಸಿ ಅಂತಕಂತದ್ದನ್ನ ಅವರು ಹೇಳಿದ್ದಾನೆ ನೆಸೆಸಿಟಿ ಇದ್ದರೆ ನಾನೇ ದೇರಿ ಹೋಗಿ ಗಡ್ಕರಿ ಅವ್ರ ಹತ್ರನೂ ಮಾತನಾಡಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಅದು ಜನಗಳ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ಜನಪ್ರತಿನಿಧಿಯಾಗಿ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನ ಜನರಿಗೆ ಹೇಳ್ತೀನಿ ಯಾರೂ ಪ್ಯಾನಿಕ್ ಆಗೋದು ಬೇಡ ಏಕೆಂದರೆ ಇದು ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆದಮೇಲೆ ಹತ್ತಾರು ಮೀಟಿಂಗ್ ಮಾಡಿ ಇವತ್ತು ಅಕ್ವಿಸಿಷನ್ ಪ್ರೊಸೆಸ್ ಇರಲಿ ಮುಗಿದೊಂದು ಇರಲಿ ಯಾವುದು ಡಿಲೇ ಆಗಿದೆ ಜನಗಳಿಗೆ ಕೇಳಿದಷ್ಟು ದುಡ್ಡು ಒಂದು 4 ಕ್ರೋಶ್ ದುಡ್ಡು ಕೊಟ್ಟು ಜನ ಖುಷಿಯಾಗಿ ಅವರೇ ಭೂಮಿ ಬಿಟ್ಕೊಟ್ಟಿದ್ದಾರೆ ಈ ಕೆಲಸ ಇಮ್ಮಿಡಿಯೇಟಾಗಿ ಬೇಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ಒಂದು ಗುರಿ ಇಟ್ಟು ಕೆಲಸ ಪ್ರಾರಂಭ ಮಾಡೋದು ಒಂದು 3 ತಿಂಗಳು ಕೊರೋನಾ ಎಫೆಕ್ಟ್ನಲ್ಲಿ ಬೇರೆ ಸ್ವಲ್ಪ ಕೆಲಸ ನಿಂತೋಯಿತು ಇಲ್ಲದೇ ಇಷ್ಟೊತ್ತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಕಂಪ್ಲೀಟ್ ಆಗ್ತಾಯಿತ್ತು ಅದರಿಂದ ಇವತ್ತು ಜನರಲ್ಲಿ ಈ ಭಾಗದಲ್ಲಿ ಏನು ಕೆಲವರು ಇವತ್ತು ಪ್ರತಿಭಟನೆ ಮಾಡ್ತೀವಿ ಯಾರೂ ಸರಿಯಾದ ರೀತಿ ಕ್ರಮ ತಗೊಳ್ಳಿಲ್ಲ ಅಂತಕ್ಕಂಥದ್ದು ಏನು ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ ಕೆಲವು ಪಕ್ಷದಲ್ಲಿ ಅದರ ಅವಶ್ಯಕತೆ ಇಲ್ಲ ಪಾಪ ನೀವ್ಯಾರು ಬಿಸಿಲಲ್ಲಿ ಬಿಸಿಗೆ ಬಂದು ಪ್ರತಿಭಟನೆ ಮಾಡಬೇಡಿ ನೀವು ನೆಮ್ಮದಿಯಿಂದಿರಿ ಇದಕ್ಕೆ ಏನು ಸಾರು ಈ ಭಾಗದ ಜನರ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ತಕ್ಕಂಥದ್ದಕ್ಕೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೇಂದ್ರದ ಸಚಿವರ ಜೊತೆನೂ ಚರ್ಚೆ ಮಾಡಿ ನಮ್ಮ ಇಂಜಿನಿಯರ್ಗಳ ಜೊತೆನೂ ಏನು ಹೇಳಿದ್ದೇನೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈಗ ನೀವು ಪತ್ರ ಕೂಡ ಬರೆದಿದ್ರೆ ಆ ಪತ್ರಕ್ಕೆ ಏನಾದರೂ ಸ್ಪಂದನೆ ಸಿಕ್ಕಿದೆ ಇಲ್ಲ ಹೇಳಿದ್ದು ಇದು ಏನಾಗುತ್ತೆ ಸೆಂಟ್ ಈಗಾಗಲೇ ಒಂದು ಡಿಸೈನ್ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ ಡೆಲ್ಲಿಯಿಂದ ಅದನ್ನು ಮತ್ತೆ ರೀಮಾಡಿಫಿಕೇಶನ್ ಮಾಡಬೇಕು ಕೆಲವು ಬದಲಾವಣೆ ಆಗಬೇಕು ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದಲ್ಲೇ ಇದು ಅಲ್ಲಿಯ ಅಧಿಕಾರಿಗಳೇ ಚರ್ಚೆ ಮಾಡಿ ಅವರ ಹಂತದಲ್ಲಿ ಕ್ಲಿಯರ್ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಇದೇನೋ ಒಂಥ ದೊಡ್ಡ ಸಮಸ್ಯೆ ಇದ್ದಾಗಿಲ್ಲ ಒಂದು ಸಣ್ಣ ಸಮಸ್ಯೆ ಇದೆ ಇದನ್ನು ಸರಿಪಡಿಸ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ನಾನೇ ಖುದ್ದು ದೆಹಲಿಗೆ ಹೋಗಿ ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮನವೊಲಿಸ್ತೀನಿ ಒಂದು ಸಮಸ್ಯೆ ಹೌದು ಈಗ ತಾವು ಹೇಳದಂಥ ರೀತಿಯಲ್ಲಿ ಈಗ ಇಲ್ಲೇ ನಮ್ಮ ಪಟ್ಲು ರೋಡ್ನಲ್ಲಿ ತಿಟ್ಮಾರನಹಳ್ಳಿಗೆ ಬರಬೇಕಾದ್ರೆ ಇವತ್ತು ರಸ್ತೆ ಎಲ್ಲ ಆಗಿದ್ರು ಕೆಲಸ ಶುರುವಾಗಿತ್ತು ಅಷ್ಟರೊಳಗೆ ನನ್ನ ಸರ್ಕಾರ ಹೋಗಿ ಕೆಲಸ ನಿಲ್ಲಿಸಿದ್ದಾರೆ ಸುಮಾರು 100 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಇವತ್ತೇನು ಕಂಪ್ಲೀಟ್ ಆಗಬೇಕಾಗಿತ್ತು ಎಲ್ಲ ನಿಲ್ಲಿಸಿದ್ದಾರೆ ನಾನು ನಮ್ಮ ಫೈನಾನ್ಸ್ ಇಲಾಖೆಯವರಿಗೆ ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಮನವಿ ಮಾಡಿದ್ದೇನೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರು ಸಹ ಸಹಕಾರ ಕೊಡ್ತೀನಿ ಅದು ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕೊರೋನಾ ಎಫೆಕ್ಟ್ನ ಹಿನ್ನೆಲೆ ಒಳಗೆ ಸ್ವಲ್ಪ ಹಣಕಾಸಿನ ಆರ್ಥಿಕ ತೊಂದರೆಯಿಂದ ಕೆಲಸ ಸ್ವಲ್ಪ ಡೆಫರ್ ಆಗಿದೆ ನಾನು ಏನು ಇಡೀ ತಾಲೂಕಿನ ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಗೆ ನನ್ನ ಕಾಲದಲ್ಲಿ ತೀರ್ಮಾನ ಕೊಟ್ಟಿದ್ದೇನೆ ಅದು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು ಸತ್ಯಗಾಲದಿಂದ ಇವತ್ತು ವೈಜಿ ಗುಡ್ಡ ಮಂಚನ ಮೇಲೆಗೆ ನೀರು ತಂದು ಶಾಶ್ವತವಾಗಿ ಎಲ್ಲ ಕೆರೆಗಳಿಗೆ 365 ದಿವಸವೂ ನೀರು ಇರ್ತಕ್ಕಂಥ ರೀತಿಯಲ್ಲಿ 500 ಕೋಟಿ ವೆಚ್ಚದ ಕಾಮಗಾರಿ ಯೋಜನೆ ಇರ್ಬೋದು ಇವತ್ತು ರಸ್ತೆಗಳ ಕಾಮಗಾರಿಗಳಿರ್ಬೋದು ಎಲ್ಲ ಕೆಲಸಕ್ಕೂ ನಾನೀಗಾಗಲೇ ನನ್ನ ತಲೆಯಲ್ಲಿದೆ ಏನೇನು ಆಗಬೇಕು ಅಂತದ್ದು ಜನಗಳಿಗೆ ಮನವಿ ಮಾಡ್ತೇನೆ ಇವತ್ತು ಕೊರೋನಾ ಎಫೆಕ್ಟ್ನಿಂದ ಸ್ವಲ್ಪ ಸಮಸ್ಯೆ ಏನಾಗಿದೆ ಸ್ವಲ್ಪ ಸಹಕಾರ ಕೊಡಿ ಇವತ್ತು ಹಲವಾರು ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೇನೆ ಕೇವಲ 14 ತಿಂಗಳಲ್ಲಿ ಅದರಿಂದ ಯಾವ ಕಾರಣಕ್ಕೂ ಜನಗಳಲ್ಲಿ ಅಪನಂಬಿಕೆ ಬೇಡ ಜನಗಳ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಅಭಿವೃದ್ಧಿಗೇನು ಚಾಲನೆ ಕೊಡಬೇಕು ಇಲ್ಲಿ ನನಗೇನು ಯಾವುದೇ ರಾಜಕೀಯ ಮಾಡಬೇಕಾಗಿಲ್ಲ ನಾನು ಮುಖ್ಯಮಂತ್ರಿಗಳು ಸಹಕಾರ ಕೊಡ್ತಾರೆ ನನ್ನ ಕ್ಷೇತ್ರಕ್ಕೆ ನನಗೆ ನಂಬಿಕೆ ಇದೆ ಎಲ್ಲ ಕೆಲಸಗಳನ್ನು ಮುಗಿಸ್ತೀನಿ ಸದ್ಯದಲ್ಲೇ